32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ. ಎಸ್ ವೀಕ್ಷಕರೇ, ಬೈಲಹೊಂಗಲ್ನ MSSR ಶಾಲೆಯ ಮೈದಾನದಲ್ಲಿ ಈ ಒಂದು ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಮೇಳದಲ್ಲಿ ಮಾಜಿ ಶಾಸಕರಾದ ಕಾಡ ಅಧ್ಯಕ್ಷರು VI ಪಾಟೀಲ್ ರವರು ಭಾಗವಹಿಸಿದ್ದು ಮತ್ತು ಪೊಲೀಸ್ ಇಲಾಖೆಯ DYSP ಶಿವಾನಂದ್ ಕಟ್ಗಿ ಅವರು ಭಾಗವಹಿಸಿದ್ದರು. ಉತ್ತರ ಕರ್ನಾಟಕದ ಆಟೋ ಚಾಲಕರ ಗೌರವ ಅಧ್ಯಕ್ಷರು ರಫೀಕ್ ಬಡಿಗೇರ್ ಭಾಗವಹಿಸಿದ್ದರು. ಮಾಜಿ ಶಾಸಕರಾದ ಕಾಡ ಅಧ್ಯಕ್ಷರು VI ಪಾಟೀಲ್ ರವರು 32ನೆಯ ರಾಷ್ಟ್ರೀಯ ರಸ್ತೆ ಸುರಕ್ಷತೆಯ ಬಗ್ಗೆ ಮಾತನಾಡಿದರು. ಪೊಲೀಸ್ ಇಲಾಖೆಯ DYSP ಶಿವಾನಂದ್ ಕಟ್ಗಿ ಇವರು ಭಾಗವಹಿಸಿ ರಸ್ತೆ ಸುರಕ್ಷತಾ ಬಗ್ಗೆ ಹಲವಾರು ವಿಷಯಗಳನ್ನು ಸಾರ್ವಜನಿಕರಿಗೆ ತಿಳಿಸಿಕೊಟ್ಟರು. ಅಂಗವಿಕಲರಿಗೆ ಉಚಿತವಾಗಿ ಹೆಲ್ಮೆಟ್ ಕೊಡುವುದರ ಮೂಲಕ ಸಾರ್ವಜನಿಕರಿಗೆ ಹೆಲ್ಮೆಟ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದರು. ಹೂವಿನ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಾಡ ಅಧ್ಯಕ್ಷರು VI ಪಾಟೀಲ್ ರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಿ ಈ ಮೇಳದಲ್ಲಿ ದೊರೆಯುವ ಸೌಲಭ್ಯಗಳನ್ನು ಸಾರ್ವಜನಿಕರೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರು VI ಪಾಟೀಲ್, ಬೈಲಹೊಂಗಲ್ DYSP ಶಿವಾನಂದ್ ಕಟ್ಕಿ, CPI UH ಸಾತೇನಹಳ್ಳಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಪತ್ರಕರ್ತರು, ರಿಕ್ಷಾ ಚಾಲಕರು ಮತ್ತು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಡದ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ನಮ್ಮ ಬೈಲಹೊಂಗಲ ತಾಲೂಕಲ್ಲಿ ಒಂದು ಬೃಹತ್ ಸಂಚಾರಿ ಮೇಳವನ್ನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಸಂಚಾರಿ ಮೇಳಕ್ಕೆ ಆಗಮಿಸಿ ಈ ಒಂದು ಸಂಚಾರಿ ಮೇಳವನ್ನು ಉದ್ಘಾಟನೆ ಮಾಡಬೇಕಂತೇಳಿ ನಮ್ಮ ಬೈಲಹೊಂಗಲ ತಾಲೂಕಿನ ಸನ್ಮಾನ್ಯ VI ಪಾಟೀಲ್ ಸಾಹೇಬರಿಗೆ ನಾವು ವಿನಂತಿ ಮಾಡಿಕೊಂಡ್ವಿ. ಸಾಹೇಬರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಸಾಹೇಬರಿಗೆ ವೈಯಕ್ತಿಕವಾಗಿ ಪೊಲೀಸ್ ಇಲಾಖೆಯ ಪರವಾಗಿ ಮತ್ತು ಇಲ್ಲಿ ನೆರೆದಂತಹ ಎಲ್ಲ ಸಾರ್ವಜನಿಕರ ಪರವಾಗಿ ಸಾಹೇಬರನ್ನ ಹೃತ್ಪೂರ್ವಕವಾಗಿ ಕೋರ್ತಾ ಇದ್ದೀನಿ. ಹೋಗಕ್ಕೆ ನೀಡಿದ ಮೂಲಕ ಸಾಹೇಬರಿಗೆ ಸ್ವಾಗತ ಕೋರುತ್ತೇನೆ. ಆಶಯ ಅಂತ ರಫೀಕ್ರವರೇ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳೇ, ಇಲ್ಲಿರುವಂಥ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಎಲ್ಲ ಚಾಲಕ ಬಂಧುಗಳೇ, ಹಿರಿಯರೇ, ಪತ್ರಕರ್ತ ಮಿತ್ರರು, ಈಗಾಗಲೇ ನಮ್ಮ DYSP ಅವರು ಮಾತನಾಡ್ತಾ ಹೇಳಿದರು, ಈ ರಸ್ತೆ ಸುರಕ್ಷತೆ ಎಷ್ಟು ಮಹತ್ವದೈತೆ ಅನ್ನೋದು. ನಾವೆಲ್ಲ ನೋಡ್ತೀವಿ, ಎಲ್ಲರಿಗೂ ಗೊತ್ತೈತಿ ಯಾವ ರೀತಿ ರೂಲ್ಸ್ ಅವ, ಎಷ್ಟು ದಂಡ ಐತಿ ಎಲ್ಲ ಗೊತ್ತಿದ್ರು ಸದೇ ನಾವು ರೂಲ್ಸನ್ನು ಮುರಿಯುವಂಥ ಕೆಲಸ ಮಾಡ್ತೀವಿ. ಭಾಳ ಜನ ಹೆಲ್ಮೆಟ್ ಹಾಕೋದಿಲ್ಲ. ಹೊಸ ಸೈಕಲ್ ಮೋಟ್ರು ಅಥವಾ ಕಾರ್ ತೊಗೊಂಡಾಗ ಇನ್ಶೂರೆನ್ಸ್ ಇರ್ತದೆ, ಅದಕ್ಕೆ ಒಂದು ವರ್ಷ ಮುಗಿದಾಗ ರಿನ್ಯೂ ಮಾಡಬೇಕನ್ನುವಂಥ ವಿಚಾರ ನಮ್ಗೆ ಯಾರಿಗೂ ಇರೋದಿಲ್ಲ. ಬ್ಯಾಂಕ್ ಲೋನ್ ಇದ್ರೆ ಅವ್ರು ರಿನ್ಯೂ ಮಾಡ್ತಿರ್ತಾರೆ, ಮುಗಿತಪ್ಪ ಅಂದ್ರೆ ಮುಗಿತದ್ರು, ಅಲ್ಲಿಗೆ ಬಂದಾಗಿಬಿಡ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಅಂತೂ ಭಾಳ ಜನ ತೊಗೊಳೋದೂ ಇಲ್ಲ, ಅದು ಯಾಕೋ ಗೊತ್ತಿಲ್ಲ ನನಗೆ. ನಾನು ಆ್ಯಕ್ಚುಲಿ ಒಂದು 2-3 ವರ್ಷದ ಹಿಂದೆ